ನಿಜ ಹೇಳಬೇಕು ಅಂದ್ರೆ ಅಸಹ್ಯವಾಗಿ ಮಾಡ್ತಾರೆ ವಿಡಿಯೋಗಳನ್ನ ಸೊ ದಯವಿಟ್ಟು ನೋಡ್ಕೊಳ್ಳಿ ಅಯ್ಯೋ ಅಯ್ಯೋ ಯಾರಾದ್ರೂ ವೀಲಿ ಹೊಡೆದ್ರೆ ಪೊಲೀಸ್ ಗೆಟ್ಕೊಡಕ್ಕೆ ಕ್ಯಾಮೆರಾ ಜನ ಹಾಯಾಬೂಸ ನೋಡಿದ್ರೆ ನಿಲ್ಲಿಸ್ಬಿಡ್ತಾರೆ ಗಾಡಿಗಳನ್ನ ಎದುರುಕೊಂಡೇನೆ ಸೊ ಅದಕ್ಕೆ ಸ್ವಲ್ಪ ಬ್ರೇಕಿಂಗ್ ಅಲ್ಲಿ ಎದುರುದೆಲ್ಲ ಜರ್ಕೊಡಿದೆ ವಿಡಿಯೋ ಮಾಡ್ತಾ ಇದೀನಿ ಒಂದು ನಿಮಿಷ ಇರಪ್ಪ नमस्कार गुरु नानु निम्म टिपिकल कन्नडिग इवत्तु बाइक ना रिव्यू माड़के तगोंडु होग्ता इदीनि आद्रे एनो ओंचूर प्रॉब्लम इदे अन्सुत्ते गाडिनल्लि गाडि आक्चुअली नीटागि पुल माड्तिदे कोन अड्जस्टमेंट एल्ल आक्चुअली प्रॉपर आगे इदे गेर कूड नीटागि बीळ्ता इदे ಜನ ಹಾಯಾಬೂಸ ನೋಡಿದ್ರೆ ನಿಲ್ಲಿಸ್ಬಿಡ್ತಾರೆ ಗಾಡಿಗಳನ್ನ ಎದುರುಕೊಂಡೇನೆ ನಾನು ಆಕ್ಟಿವ್ ಮಾಡೋದಲ್ಲಿ ಬಂದ್ರೆ ಯಾರು ಕೇರ್ ಮಾಡಲ್ಲ ನೋಡ್ತಾ ಇದೀರಾ ಅಲ್ವಾ ಇದು ಪಿಕಪ್ ಫುಲ್ ಎಲ್ಲ ನೀಟಾಗಿ ಇದೆ ಗಾಡಿ पोलिस ननगन प्रकार चूर एयर फिल्टर ना क्लीन याके नान तकु डस्ट नान ओडसो जगह ಹೌದು ಸ್ವಲ್ಪ ಫ್ರಂಟ್ ಅಲ್ಲಿ ಏನೋ ಮಿಸ್ ಹೊಡಿತಾ ಇದೆ ಈ ಗಾಡಿಗಳು ಏನು ಗೊತ್ತಾ ನಾವು ಕಮ್ಮಿ ಸಿಸಿ ಗಾಡಿಗಳು ಓಡಿಸಿ ಈ ಮಟ್ಟಕ್ಕೆ ಪವರ್ ಕೊಟ್ಬಿಟ್ರೆ ಸ್ಟಾರ್ಟಿಂಗ್ ಅಲ್ಲೇನೆ ಬೇರೆದೆಲ್ಲ ಮರ್ತು ಹೋಗ್ಬಿಡುತ್ತೆ ಏನು ಪ್ರಾಬ್ಲಮ್ ಇದೆ ಏನು ಅಂತ ನಮಗೆ ಫೀಲ್ ಮಾಡೋಕ್ಕಾಗಲ್ಲ ಒಂದ್ಸಲ ಏರ್ ಫಿಲ್ಟರ್ನ ಡಸ್ಟ್ ಮಾಡ್ಬಿಟ್ರೆ ಒಳ್ಳೇದು ಅನ್ಸುತ್ತೆ ಅದೋಲ್ಲ ನಾನು ಅವತ್ತು ಮಿಸ್ ಆಗಿ ಅರ್ಜೆಂಟಲ್ಲಿ ನಾರ್ಮಲ್ ಫ್ಯೂಲ್ ಹಾಕ್ಸ್ಬಿಟ್ಟೆ ಅದು ಒಂದು ಪ್ರಾಬ್ಲಮ್ ಇದೆಯಾ ಫ್ಯೂಲ್ ಪಂಪ್ ಏನಾದರೂ ಇಶ್ಯೂಸ್ ಇದೆಯಾ ಅಂತ ನೋಡಬೇಕು ಬಟ್ ಅದೇನಂತ ಮೇಜರ್ ಇಶ್ಯೂಸ್ ಅಲ್ಲ ಎಲ್ಲ ಕ್ಲೀನ್ ಮಾಡ್ಸ್ಕೊಂಡ್ಬಿಡ್ಬೋದು ಬಟ್ ಏನಾದರೂ ಪಾರ್ಟ್ಸ್ ಚೇಂಜ್ ಮಾಡಬೇಕು ಅಂದರೆ ಮಾತ್ರ ಪ್ರಾಬ್ಲಮ್ ಆಗೋದು ಅಬ್ಬಾ ಓಕೆ ಇಲ್ಲಿದೆ ನೋಡು ಗುರು ಪ್ರಾಬ್ಲಮ್ಮು ಫೋರ್ಕ್ ಸೀಲ್ ಬ್ರೇಕ್ ಆಗಿದೆ ಸೊ ಇದಕ್ಕೆ ಸ್ವಲ್ಪ ಬ್ರೇಕಿಂಗಲ್ಲಿ ಇದೇನಾಗಿಲ್ಲ ಲೆಫ್ಟು ರೈಟ್ ಫೋರ್ಕ್ ಸೀಲು ಬ್ರೇಕ್ ಆಗಿದೆ ಸೊ ಅದಕ್ಕೆ ಸ್ವಲ್ಪ ಬ್ರೇಕಿಂಗಲ್ಲಿ ಎದುರೆಲ್ಲ ಜರ್ಕೊಡಿದೆ ಏನು ಗೊತ್ತಾ ಗಾಡಿಗಳು ಓಡಿಸ್ತಾ ಇದ್ರೆ ನಿಮಗೆ ಫೀಲ್ ಆಗಿಬಿಡುತ್ತೆ ಏನಾದರೂ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ರೂ ಕೂಡ ಸೊ ಇವತ್ತಿಗೆ ರಿವ್ಯೂನ ನಿಲ್ಲಿಸಿ ರಿವ್ಯೂ ಮಾಡೋಕೆ ಇವತ್ತು ಆಗೋದಿಲ್ಲ ಸೊ ಇವತ್ತೇನು ರಿವ್ಯೂ ಪ್ಲ್ಯಾನ್ ಇತ್ತು ಅದನ್ನು ಪೋಸ್ಟ್ಪೋನ್ ಮಾಡಬೇಕು ಯಾಕೆಂದರೆ ನಾನು ನಿಮಗೆ ಒಂದು ಸಲ ರಿವ್ಯೂ ಕೊಡ್ತೀನಿ ಅಂದರೆ ನನಗೆ ಕಂಪ್ಲೀಟ್ ಗಾಡಿ ಏನಿದೆ ಅದು ಫೀಲ್ ಆಗಬೇಕು ನನಗೆ ಅಲ್ಲಿ ಇಲ್ಲಿ ಸ್ವಲ್ಪ ಜರ್ಕೊಡ್ಕೊಂಡು ಏನಾದರೂ ಪ್ರಾಬ್ಲಮ್ ಇದ್ದರೆ ರಿವ್ಯೂ ಕೊಡೋಕ್ಕೂ ನನಗೂ ಸ್ವಲ್ಪ ಕಷ್ಟ ಆಗುತ್ತೆ ಅದು ಅಲ್ಲದೆ ಸ್ಯಾಟಿಸ್ಫೈ ಕೂಡ ಆಗೋದಿಲ್ಲ ಹೆವಿನೇ ಲೀಕ್ ಆಗ್ತಿದೆ ಫ್ರಂಟು ನನಗೆ ಇಲ್ಲಿಂದ ಕಾಣ್ತಿದೆ ನಿಮಗೆ ಕ್ಯಾಮ್ರಾದಲ್ಲಿ ಎಷ್ಟು ಕಾಣುತ್ತೆ ಗೊತ್ತಿಲ್ಲ ನೋಡಿ ಇಲ್ಲಿ ಟೈರ್ ಮೇಲೆಲ್ಲ ಹೋಗ್ಬಿಟ್ಟಿದೆ ನೋಡ್ತಾ ಇದ್ದೀರಾ ಅಲ್ಲ ಬ್ರೇಕ್ ಮೇಲೆಲ್ಲ ಹೋಗಿದೆ ಇದೇನಾದರೂ ಇಶ್ಯೂ ಜಾಸ್ತಿ ಆಯಿತು ಅಂದರೆ ಬ್ರೇಕ್ ಕೂಡ ಹಿಡಿಯೋದಿಲ್ಲ ಅನ್ನಿಸಲ್ಲ ಗಾಡಿ ಇದನ್ನ ಕ್ಲಿಯರ್ ಮಾಡೋ ತನಕ ನಾನು ರಿವ್ಯೂನ ಪ್ಲ್ಯಾನ್ ಮಾಡೋದಿಲ್ಲ ಪಾರ್ಟ್ಸ್ಗಳು ಮೈಸೂರಲ್ಲಿ ಸಿಗೋದಿಲ್ಲ ಬೆಂಗಳೂರಿಂದನೇ ತರಿಸ್ಬೇಕು ನೋಡೋಣ ಏನು ಸೀನು ಅಂತ ಅದು ಅಲ್ಲದೆ ಸ್ವಲ್ಪ ಏರ್ ಫಿಲ್ಟರು ಏನಾದರೂ ಇಶ್ಯೂಸ್ ಇದ್ದರೆ ನಾನೇ ತೆಗೆದು ಕ್ಲೀನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆ್ಯಕ್ಚುಲಿ ಇವಾಗಲೇ ನಾನು ನನ್ನ ಕಾಂಟ್ಯಾಕ್ಟ್ಸ್ಗಳಲ್ಲಿ ಕಾಲ್ ಮಾಡಿ ಕೇಳ್ತೀನಿ ಎಲ್ಲಾದರೂ ಸೀಲ್ ಸಿಗುತ್ತಾ ಅಂತ ಏನಾದರೂ ಸಿಕ್ತು ಅಂದರೆ ಆದಷ್ಟು ಬೇಗ ಹಾಕ್ಬಿಟ್ಟು ನಾನು ರಿವ್ಯೂ ಮಾಡ್ತೀನಿ ಅದು ಬಿಟ್ಟರೆ ಗಾಡಿನಲ್ಲಿ ಏನು
ಏನು ಪ್ರಾಬ್ಲಮ್ ಇಲ್ಲ ನಂದ ಆಕ್ಚುಲಿ ಈ ಫಸ್ಟ್ ಗಾಡಿ ಫೋರ್ಕ್ ಸೀಲ್ ಹೋದಾಗ ಒನ್ ಸೈಡ್ ಗೆ 360 ರುಪೀಸ್ ಚಾರ್ಜ್ ಮಾಡಿರೋ ನನಗೆ ಇನ್ನೂ ನೆನಪಿದೆ ಒಂದು ವರ್ಷದಲ್ಲಿ 4 ಸಲ ಚೇಂಜ್ ಮಾಡಿಸಿದ ಯಾವ ಗಾಡಿ ಅಂತ ನಿಮ್ಗೆ ಗೊತ್ತೇ ಇರುತ್ತೆ ನಿಮಗೇನಾದ್ರು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ನಾನು ಇವಾಗ ಡಬಲ್ ರೋಡ್ಗೆ ಹೋಗ್ತಾ ಇದ್ದೀನಿ ಅಕಸ್ಮಾತ್ ಆಗಿ ಏನಾದ್ರು ನನಗೆ ಫೋರ್ಕ್ ಸೀಲ್ ಸಿಗುತ್ತಾ ಅಂತ ನೋಡಕ್ಕೆ ಮೋಸ್ಟ್ಲಿ ಸಿಗೋ ಡೌಟ್ ಅದ್ರ ಜೊತೆ ಹಂಗೆ ಗಾಡಿಗೆ ನಂಬರ್ ಪ್ಲೇಟ್ ಕೂಡ ಹಾಕ್ಸ್ಬೇಕು ಇನ್ನೂ ಒಂದಷ್ಟು ಕೆಲಸಗಳಿದೆ ಅದೆಲ್ಲ ಮುಗಿಸ್ಕೊಂಡು ಒಟ್ಟಿಗೆ ಬರೋಣ ಸೊ ಇಲ್ಲೇ ನಮ್ಮನೆ ಹತ್ರ ಒಂದು ನಂಬರ್ ಪ್ಲೇಟ್ ಶಾಪ್ ಇದೆ ಅದ್ರಲ್ಲಿ ಒಂದ್ಸಲ ವಿಚಾರಿಸೋಣ ಅದು ಬ್ಲಾಕ್ ಬಾಕ್ಸ್ ಹಾಕೊಡ್ತಾರ ಅಂತ ಆರಾಮ ಫುಲ್ ವ್ಲಾಗಿಂಗ್ ಆ ಡ್ಯಾಡಿ ಮನು ಅವರು ಟ್ಯಾಟೂ ಶಾಪ್ ಅವರು ಹೇಳಿ ಮನು ಅವರೇ ಗಾಡಿ ಹೆಂಗಿದೆ R15 ಇದೆ ಇವರತ್ರ ಆಕ್ಚುಲಿ R15 M ಗಾಡಿ ಸೂಪರ್ ಇದರ ಬಗ್ಗೆ ನಾನು ಮಾತಾಡಂಗೇ ಇಲ್ಲ ಮತ್ತೆ ಇದು ಬ್ಲಾಕ್ ಬಾಕ್ಸ್ ಬೇಕಿತ್ತು ಹಾಕೊಡ್ತಾರ ನಂಬರ್ ಪ್ಲೇಟ್ ಗೆ ಅಲ್ಲಿ ನೀವು ಹಾಕ್ಸಿದಿರಲ್ಲ ಇದು ಹಾ ಹೌದಾ ಸರಿ ಹಂಗಾದ್ರೆ ಇಲ್ಲೇನೆ ನಾನು ಗಾಡ್ಜಿಲ್ಲಾ ಸ್ಟಿಕ್ಕರ್ ಹಾಕ್ಸಿದ್ದು ಇವರೆಲ್ಲ ಪರಿಚಯನೇ ನಮ್ಮ ಜಿಮ್ಮು ಕೂಡ ಇಲ್ಲೇ ಇದೆ ಸೊ ಆಕ್ಚುಲಿ 260 ರುಪೀಸ್ ಹೇಳ್ತಿದ್ದಾರೆ ನೋಡೋಣ ಯೂಸ್ ಆಗತ್ತೆ ಮರ್ತೇ ಬಿಡಿದೆ ನೀವು ಹೊರಟ್ರಾ ಸೊ ಇವ್ರ ಗಾಡಿ ರಿಪೇರಿನೂ ಮಾಡ್ತಾರೆ ಗೊತ್ತಿರಲಿಲ್ಲ ಸೊ ನಮಗೆ ಸ್ಟಿಕ್ಕರ್ಸ್ ಹಾಕ್ತಾರೆ ಅಲ್ಲ ನೋಡಿ ಈ ತರ ಸ್ಟಿಕ್ಕರ್ಗಳು ಇಲ್ಲ ಹಾಕೊಂಡಿರೋದು ಯಾವ್ದು ಯಾವ ಗಾಡಿ ಯಾವ್ದು ಇಲ್ಲ ನಾರ್ಮಲ್ ಗಾಡಿ ವೀಲಿ ಗೀಲಿ ಎಲ್ಲ ಹೊಡೆಯಂಗಿಲ್ಲ ಯಾರಾದ್ರೂ ವೀಲಿ ಹೊಡೆದ್ರೆ ಪೊಲೀಸ್ಗೆ ಇಟ್ಕೊಡಕ್ಕೆ ಕ್ಯಾಮ್ರಾ ಸೊ ನಾನು ಹೇಳ್ದಂಗೆ ಇಲ್ಲೇನೆ ಸ್ಟಿಕ್ಕರ್ ಹಾಕ್ಸಿದ್ದು ಬಾಯ್ ಪರಿಚಯ ಅನ್ನೋದಕ್ಕಿಂತ ಕೆಲಸ ಚೆನ್ನಾಗಿ ಮಾಡ್ತಾರೆ ಅದಕ್ಕೆ ಇಲ್ಲಿ ಬಂದಿದ್ದು ಯಾಕೋ ಇವತ್ತು ದಿನಾನೇ ಲತ್ತೆ ಹೊಡಿತಿದೆ ಅಲ್ಲಿ ಫೋರ್ಕ್ ಸೀಲು ಸಿಗ್ತಾ ಇಲ್ಲ ಇಲ್ಲಿ ಒಂದೇ ಒಂದು ನಂಬರ್ ಪ್ಲೇಟ್ ಇದೆ ಒನ್ ಅವರ್ ಬಿಟ್ಕೊಂಡು ಬನ್ನಿ ಅಂದರು ಅಷ್ಟರಲ್ಲಿ ಸಿಟಿ ಒಳಗಡೆ ಹೋಗ್ಬಿಟ್ಟು ಒನ್ ಅವರ್ ಬಿಟ್ಕೊಂಡು ಬರ್ತೀನಿ ಎರಡು ಪ್ಲೇಟ್ ಸಿಕ್ಕಿರುತ್ತೆ ಅವಾಗ ಹಾಕ್ಸ್ಕೊಂಡು ಒಟ್ಟಿಗೆ ಮನೆಗೆ ಹೋಗ್ಬೋದು ನಾನು ಯೂಶಲಿ ಶೆಲ್ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸೋದು ಬಟ್ ಇದು ರಿಲಯನ್ಸಲ್ಲೂ ಕೂಡ ಚೆನ್ನಾಗಿ ಹಾಕ್ತಾರೆ ಬಟ್ ನಾನು ಹಯಾಬುಸಾಗೆ ಲಾಸ್ಟ್ ಟೈಮು ಇಲ್ಲಿ ಹಾಕ್ಸ್ಬಿಟ್ಟು ಫ್ಯೂಲ್ ಪ್ರಾಬ್ಲಮ್ ಆಗಿಬಿಡಿತ್ತು ಹಯಾಬುಸಾಗಳಿಗೆಲ್ಲ ಹೈ ಆಕ್ಟೋನ್ ಫ್ಯೂಲ್ ಹಾಕ್ಸಿದ್ರೇ ಒಳ್ಳೇದು ಅನಿಸುತ್ತೆ ಬೈ ಇಲ್ಲಿ ಹಾಕ್ತೀರಾ ಸೊ ಇದಿಷ್ಟು ಈಸಿ ಅಂದರೆ ಜಸ್ಟ್ ಇಲ್ಲಿ ಫ್ಯೂಲ್ ಪ್ರೆಸ್ ಮಾಡಿದ್ರೆ ಸಾಕು ಓಪನ್ ಆಗುತ್ತೆ ನಾನು ಹಯಾಬುಸಾನ ಮಾತ್ರ ಜನ ನೋಡ್ತಾರೆ ಅಂದ್ಕೊಂಡಿದ್ದೆ ಆದರೆ ಈ ಗಾಡಿನೂ ಕೂಡ ನೋಡೋರು ಇದ್ದಾರೆ ಮೈಸೂರಲ್ಲಿ ಯಾರ ಹತ್ರನೂ ಇಲ್ಲ ಅಷ್ಟು ನನಗೆ ಗೊತ್ತಿರೋಂಗೆ 2-3 ಗಾಡಿ ಹೋಗಿರ್ಬೋದು ಅಷ್ಟೇ ಜೀವನದಲ್ಲಿ ನಮಗೆ ಖುಷಿ ಕೊಡುವಂಥ ಕೆಲವೇ ಕೆಲವು ವಿಷಯಗಳಿದೆ ಅದರಲ್ಲಿ ಒಂದು ಅಂದರೆ ಫುಲ್ ಟ್ಯಾಂಕ್ ಪೆಟ್ರೋಲು ಫುಲ್ ಟ್ಯಾಂಕ್ ಪೆಟ್ರೋಲ್ ಇದ್ರೆ ಏನೋ ಒಂಥರ ಖುಷಿ ಮತ್ತೊಂದು ನಿಮ್ಗೆ ಗೊತ್ತಿರೋ ಥರ ಮೋಟರ್ ಸೈಕಲ್ಗಳು ಯಾವತ್ತೇ ಇದ್ರೂ ಮೋಟರ್ ಸೈಕಲ್ಗಳು ನಮ್ಮ ಹುಡುಗರಿಗೆ ಪ್ರಾಣ A few moments later. ಮೈಸೂರಲ್ಲಿ ಎಲ್ಲೂ ಸ್ಟಾಕ್ ಇಲ್ಲ ಏನದು ಅಂತ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ನಾನು ಇರೋ ಬರೋ ಸುಜುಕಿ ಶೋರೂಮ್ಸ್ನೆಲ್ಲ ಕಾಲ್ ಮಾಡಿದೆ ಗಾಡಿ ಸರ್ವಿಸ್ಗಿದೆ ಸರ್ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂದ್ರೆ ತೊಗೊಂಬನ್ನಿ ಅಂತಾರೆ ಬಟ್ ಗಾಡಿ ಹೆಸರು ಕೇಳ್ತಾ ಇದ್ದಂಗೆ ಈ ಕಡೆ ತಲೆನೇ ಹಾಕ್ಬಿಡಿ ಅಂದ್ಬಿಡ್ತಾರೆ ಸೊ ಈ ಥರ ಇರಬೇಕಾದ್ರೆ ನಾನು ಈಗ ಆ್ಯಕ್ಚುಲಿ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ನಂಬರ್ ಪ್ಲೇಟ್ ಹಾಕ್ಸಿ ಗಾಡಿನ ಮನೆಗೆ ನಿಲ್ಲಿಸ್ಬಿಟ್ಟು ಬೆಂಗಳೂರಿಗೆ ಹೋಗೋಣ ಆಗಲೇ ಗಾಡಿ ಎಲ್ಲ ಗಲೀಜಾಗ್ಬಿಟ್ಟಿದೆ ಮಳೆ ಬೇರೆ ಬರ್ತದೆ ಏನು ಮಾಡೋಕ್ಕಾಗಲ್ಲ ಒಂದು ವಾಶ್ ಮಾಡಬೇಕು ನಂಬರ್ ಪ್ಲೇಟ್ ಎಲ್ಲ ಹಾಕಿ ಮನೆಗೆ ಎತ್ಕೊಂಡು ಒಂದ್ಸಲ ವಾಶ್ ಮಾಡಿದ್ರೆ ಮತ್ತೆ ಹೊಸ ಗಾಡಿ ಥರ ಕಾಣುತ್ತೆ ಬಾಕ್ಸ್ ಹಾಕಿರೋದಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣ್ತಿದೆ ನಂಬರ್ ಪ್ಲೇಟು ಬಾಕ್ಸ್ ಇಲ್ಲದೆ ಹಾಕ್ಬಿಟ್ಟಿದ್ರೆ ಕಾರ್ನರಲ್ಲೆಲ್ಲ ಸ್ವಲ್ಪ ಶಾರ್ಪ್ ಎಡ್ಜಸ್ ಬಂದ್ಬಿಟ್ಟಿರೋದು ಒರೆಸ್ಬೇಕಾದ್ರಾಗಲಿ ಅಥವಾ ಅಲ್ಲಿ ಇಲ್ಲಿ ತಾಕಿದಾಗ ಇಂಜುರೀಸ್ ಆಗೋ ಚಾನ್ಸಸ್ ಇರ್ತಿತ್ತು ಇವಾಗ ಬಾಕ್ಸ್ ಒಳಗಡೆ ಚೆನ್ನಾಗಿ ಕಾಣ್ತಿದೆ ಈಗ ನಾನು ಆ್ಯಕ್ಚುಲಿ ಬೆಂಗಳೂರಿಗೆ ಹೊರಟಿದ್ದೀನಿ ನಮ್ಮ ಮಳೆ ಆ್ಯಕ್ಟಿವನ ಬಸ್ ಸ್ಟ್ಯಾಂಡಲ್ಲಿ ಹಾಕಿ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಬೆಂಗಳೂರಲ್ಲಿ ಸಿಗೋಣ ಬೆಂಗಳೂರಿಗೆ ಹೆಲ್ಮೆಟ್ಟು ಬೇರೆ ತೊಗೊಂಡೋಗಿದ್ದೆ ಸೊ ಆಡಿಯೋ ರೆಕಾರ್ಡ್ ಆಗಿಲ್ಲ ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನಾನು ಬೆಂಗಳೂರಿಗೆ ಹೋದ ತಕ್ಷಣ ಫಸ್ಟು ನನ್ನ ಫ್ರೆಂಡ್ನ ಮೀಟ್ ಮಾಡಿದೆ ಅವರು ನನಗೆ ಒಂದು JDM ಕೀಚೈನ್ ಕೊಟ್ಟರು ನಾನು ಅವಾಗವಾಗ ಹೇಳ್ತಾ ಇದ್ದೆ ಈ ಥರ ನನಗೆ JDM ಅಂದರೆ ಇಷ್ಟ ಅಂತ ಅದಾದಮೇಲೆ ನಾವು ಹೋಗಿದ್ದು ಬೈಕ್ ಆ್ಯಂಡ್ ಬೈಕರ್ ಶೋರೂಮ್ಗೆ ಬೈಕ್ ಆ್ಯಂಡ್ ಬೈಕರ್ ಶೋರೂಮಲ್ಲಿ ಎಲ್ಲ ಥರದಂಥ ಎಕ್ವಿಪ್ಮೆಂಟ್ಸು ಸಿಗುತ್ತೆ ನಿಮಗೆ ಅದೇ ಥರ ಸ್ಪೇರ್ ಪಾರ್ಟ್ಸು ಸಿಗುತ್ತೆ ಬಟ್ ನನ್ನ ಬ್ಯಾಡ್ ಲಕ್ ಏನು ಅಂದರೆ ನಮ್ಮದು ಹಯಾಬುಸಾ ಗಾಡ್ಜಿಲ್ಲಾ ಬಂದು 2013 ಇಂಪೋರ್ಟ್ ಆಗಿರೋ ಗಾಡಿ ಸೊ ಇಂಪೋರ್ಟ್ ಆಗಿರೋ ಗಾಡಿಗಳಿಗೆ ಪಾರ್ಟ್ಸು ಅಷ್ಟು ಈಸಿಯಾಗಿ ಸಿಗಲ್ಲ ಆ್ಯಕ್ಚುಲಿ ಪಾರ್ಟ್ಸು ಸ್ಟಾಕ್ ಖಾಲಿಯಾಗಿದೆ ನೆಕ್ಸ್ಟ್ ವೆಹಿಕಲ್ ಬರುತ್ತೆ ನೀವು ಬುಕ್ ಮಾಡಿ ಅಂತ ಹೇಳಿದ್ರು ನಾನು ಇವಾಗ ಮನೆಗೆ ಹೋಗಿ ಮತ್ತೆ ಅವರ ವೆಬ್ಸೈಟಿಂದ ಅದನ್ನು ಬುಕ್ ಮಾಡಬೇಕು ಸಬ್ಸ್ಕ್ರೈಬರ್ ಒಬ್ಬರನ್ನ ಮೀಟ್ ಮಾಡಿದೆ ಇವತ್ತು ಬೆಂಗಳೂರಲ್ಲಿ ತುಂಬ ಖುಷಿಯಾಗಿದ್ದಾರೆ ನನಗೆ ಮೀಟ್ ಮಾಡಿ ನೋಡೋಣ ನಮ್ಮ ಬಗ್ಗೆ ಏನು ಹೇಳ್ತಾರೆ ಅಂತ ನಿಜ ಹೇಳಬೇಕು ಅಂದರೆ ಅಸಹ್ಯವಾಗಿ ಮಾಡ್ತಾರೆ ವೀಡಿಯೋಗಳನ್ನ ಸೊ ದಯವಿಟ್ಟು ನೋಡ್ಬೋದು ಪ್ಲೀಸ್ ಇದು ಕೆಲಸ ಆಗಲಿಲ್ಲ ಬ್ಯಾಕ್ ಟು ಮೈಸೂರು ಮೇನ್ ಪ್ರಾಬ್ಲಮ್ ಏನು ಅಂದರೆ ಈ ಗಾಡಿಗಳಲ್ಲಿ ಏರ್ ಪಾರ್ಟ್ಸ್ಗಳು ಸಿಗಲ್ಲ ಅಚಾನಕ್ಕಾಗಿ ಏನೋ ಒಂದು ರಿಪೇರಿಗೆ ಬಂತು ಅಂದರೆ ನಿಮಗೆ ಏನೋ ಮಾಡ್ಕೊಂಬಿಡ್ಬೋದು ಆದರೆ ಈ ಥರ ಸ್ಪೇರ್ ಪಾರ್ಟ್ಗಳು ಸಿಗಬೇಕು ಅಂದರೆ ತುಂಬಾ ಕಷ್ಟ ಒಂದು 10-15 ದಿವಸ ಆಗ್ಬೋದು ಆ ಸ್ಪೇರ್ ಪಾರ್ಟ್ ಸಿಗೋದಕ್ಕೆ ಫೋರ್ಕ್ ಸೀಲು ಅದನ್ನು ತಂದು ಇಲ್ಲಿ ಹಾಕೋರ್ನ ಹುಡುಕಿ ಹಾಕ್ಸೋಕ್ಕೆ ಇನ್ನೊಂದು 5 ದಿವಸ ಆಗ್ಬೋದು
ಅದಾದ್ಮೇಲೆ ನೀಟಾಗಿ ರಿವ್ಯೂ ಮಾಡೋಣ. ಅಲ್ಲಿ ತನಕ ಏನು ಆಯಬೂಸ ಬಗ್ಗೆ ವಿಡಿಯೋಗಳು ಬರಲ್ಲ ಅಂತಲ್ಲ, ಬರ್ತಾ ಇರುತ್ತೆ. ಒಂದಷ್ಟು ಇನ್ಫಾರ್ಮೇಶನ್ ವಿಡಿಯೋನು ಬರುತ್ತೆ. ಅದೇ ತರ ನಾನು ಯಾಕ ಬೈಕ್ ತಗೊಂಡೆ ಅಂತ ಒಂದು ವಿಡಿಯೋ ಮಾಡ್ತೀನಿ. ಅದೇ ತರ ನಾನು ಯಾವ್ಯಾವ ಬೈಕ್ ಇತ್ತು ಅಂತ ಕೂಡ ಇನ್ನೊಂದು ವಿಡಿಯೋ ಮಾಡ್ತೀನಿ. ಅದೆಲ್ಲಾನು ನೀವು ನೋಡಬೇಕು ಅಂದ್ರೆ ದಯವಿಟ್ಟು ನನ್ನ ಪೇಜ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅದೇ ತರ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಒಂದು 3 ದಿವಸದಲ್ಲಾಗಿರುವಂತ ಎಲ್ಲಾ ಕಂಟೆಂಟ್ ನ ಇಟ್ಕೊಂಡು ಇದೊಂದು ವಿಡಿಯೋ ಮಾಡಾಕ್ತಾ ಇದ್ದೀನಿ. ನೀವು ನನ್ನ ನೆಕ್ಸ್ಟ್ ವಿಡಿಯೋಗಳನ್ನ ಪಟ್ ಅಂತ ನೋಡಬೇಕು ಅಂದ್ರೆ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಮ್ಮ ಅಕಿರ ಹೊರಗಡೆನೆ ಇದೆ. ಯಾರು ಗುರು, ಇದು ರೋಡಲ್ಲಿ ಈ ತರ ಮೊಳೆ ಹಾಕಿರೋದು? ಮೊದಲೇ ಒಂದು ಫೋರ್ಕ್ ಸೀಲೆ ಸಿಗ್ತಾ ಇಲ್ಲ ನನಗೆ. ಅದರಲ್ಲಿ ಗಾಡಿ ಪಂಚರ್ ಆದ್ರೆ ತಳ್ಕೊಂಡೆಲ್ಲ ಹೋಗೋಷ್ಟು ತಾಕತ್ತಿಲ್ಲ. ಅದೇ ತರ ನನಗೆ 600 ಸಬ್ಸ್ಕ್ರೈಬರ್ಸ್ ಕೂಡ ಆಯ್ತು. ಜನ ನನ್ನ ವಿಡಿಯೋನ ಇಷ್ಟಪಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಲಾಸ್ಟ್ 2 ವಿಡಿಯೋಸ್ ಇಂದ ಆಲ್ಮೋಸ್ಟ್ 200 ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ನನಗೆ. ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನಿಮ್ಮ ಸಪೋರ್ಟ್ ಇರಲಿ, ಮತ್ತಷ್ಟು ವೀಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಸೊ ನಮ್ಮ ಗಾಡ್ಝಿಲ್ಲಾ ವಿಚಾರಕ್ಕೆ ಬಂದರೆ, ಇನ್ನು ಲೀಕ್ ಆಗ್ತಾನೆ ಇದೆ. ಇದು ಈ ಪಾರ್ಟ್ ಇದೆಯಲ್ಲ, ಆ್ಯಕ್ಚುಲಿ ಇದು ಫೋರ್ಕ್ ಸೀಲು. ಈ ಒಂದು ರಬ್ಬರ್ ಪಾರ್ಟು ನಾನು ಹುಡುಕ್ತಾ ಇರೋದು 2 ದಿವಸದಿಂದ. ಇದೇನಾದರೂ ಸಿಕ್ಬಿಟ್ರೆ ಕೆಲಸ ಈಸಿ ಆಗುತ್ತೆ. ಇನ್ನರ್ಧ ಕೆಲಸ ಇದನ್ನು ತೆಗೆದು ಹಾಕೋದ್ರಲ್ಲಿರೋದು. ನೋಡೋಣ ಅದಕ್ಕೆ ಯಾರಾದರೂ ಸಿಗ್ತಾರಾ ಮೈಸೂರಲ್ಲಿ ಅಂತ. ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ. ಗೇಟ್ ಹಾಕ್ಕೊಂಡು ಮನೆಗೆ ಹೋಗೋಕೆ ಮನಸ್ಸಾಗ್ತಿಲ್ಲ, ಚೆನ್ನಾಗಿ ಕಾಣ್ತಿದೆ. ನಿಮ್ಮ ಬೇಗ ರಿಪೇರಿ ಮಾಡಿಸ್ತೀನಿ ಗುರು, ಒಂದು ರೈಡ್ ಹೋಗೋಣ.